ಹಾಯ್ ಗಾಯ್ಸ್, ನಮಸ್ತೆ. ಟಿಕ್ಟಾಕಲ್ಲಿ ಹೆಲ್ತ್ ಟಿಪ್ಸ್ ಬಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡಿ ಸುಮಾರೊಂದು 5-6 ತಿಂಗಳಾಗಿತ್ತು. ಅದಾದಮೇಲೆ ನಾನು ವಿಡಿಯೋ ಹಾಕುವಾಗ ಹೇಳ್ತಿದ್ದೆ, ಈ ವಿಡಿಯೋ ಬಗ್ಗೆ ಕಂಪ್ಲೀಟಾಗಿ 1 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ, ಸೊ ನಾನು ಇಷ್ಟೇ ಹೇಳ್ತೀನಿ ಮಾಡಿಕೊಳ್ಳಿ ಅಂತ. ಅಷ್ಟರಲ್ಲೇ ತು ಸುಮಾರು ಜನಕ್ಕೆ ರಿಸಲ್ಟ್ಸ್ ಬಂತು. ವಿಡಿಯೋ ಕೂಡ ಮಾಡಾಕಿದ್ರು, ಥ್ಯಾಂಕ್ಸ್ ಅಂತ ಮೆಸೇಜ್ ಹಾಕಿದರು, ಸುಮಾರು ಜನ ಬಂದು ಮೀಟ್ ಆದರು, ತುಂಬ ಖುಷಿಯಾಯಿತು. ನಾನು ಅಂದ್ಕೊಂಡೆ 1 ನಿಮಿಷದಲ್ಲಿ ಹೇಳೋಕ್ಕಾಗ್ತಿಲ್ವಲ್ಲ, ಅವರೇ ಕೊಟ್ಟಂಥ ಸಲಹೆ ಇದು. ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ, ಸೊ ಅಲ್ಲಿ ನೀವು ಡೀಟೇಲ್ ಆಗಿ ಹೇಳಿದರೆ ನಮ್ಗೆ ಅರ್ಥ ಆಗುತ್ತೆ, ಅದನ್ನು ಫಾಲೋ ಮಾಡ್ಬೋದು ಅಂತ ಅನ್ನಿಸ್ತು. ಓಕೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಏನು ಇಲ್ಲಿ ಅಲ್ಲಿ ಹೇಳಿದ್ರೆ ಅಲ್ಲಿ ಬಂದು ನೋಡ್ಕೋತಾರೆ, ಸೊ ಡಿಜಿಟಲಾಗಿ ಹೇಳೋಣ ವಿಡಿಯೋನ ಅಂತ. ಸೊ ಮಾಡಬೇಕು ಅನ್ನೋಷ್ಟರಲ್ಲಿ ಒಂದು ರೀಸೆಂಟಾಗಿ 1 ಮಂತ್ ಬ್ಯಾಕ್ ಅಂತ ನನ್ನ ಹೆಲ್ತು ಕೆಟ್ಟಿತು. ನಂದು 7 ಕೆಜಿ ಲಾಸ್ ಆಯಿತು ಬಾಡಿನಲ್ಲಿ. ಯಾಕಾಯಿತು, ನನಗೇನಾಗಿತ್ತು ಅನ್ನೋದನ್ನು ಹೇಳ್ತೀನಿ. ಸೊ ಆಗಿರೋ ಒಂದು ರೀಸನ್ನೇ ಇವತ್ತು ಈ ವಿಡಿಯೋ ಮತ್ತು ಈ ಚಾನಲ್ ಮಾಡೋಕ್ಕೆ ಕಾರಣ. ನನಗಾಗಿದ್ದು ಆ್ಯಂಗ್ಸೈಟಿ, ಪ್ಯಾನಿಕ್ ಡಿಸಾರ್ಡರ್, ಆಮೇಲೆ ಬಂದುಬಿಟ್ಟು ಡಿಪ್ರೆಷನ್. ಇದೊಂಥರ ಚೇನ್ ಸಿಸ್ಟಮ್ ಇದ್ದಂಗೆ, ಇದು ಒಂದಾದರೆ 3 ಬರುತ್ತೆ ಇದರಲ್ಲಿ. ಸೊ ಆಮೇಲೆ ಒಬ್ಬರ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದರು, ನಿಂದು ಡಯಟ್ ಚೆನ್ನಾಗಿಟ್ಕೋ, ಎಕ್ಸಸೈಸ್ ಮಾಡು, ಚೆನ್ನಾಗಿರ್ತೆ ಅಂತ. ನಾನೊಬ್ಬ ಫಿಟ್ನೆಸ್ ಟ್ರೈನರ್. ಓಕೆ, ನಂದು ಡಯಟಲ್ಲಿ ಪ್ರೋಟೀನ್ ಚೆನ್ನಾಗಿದೆ, ನನ್ನ ಕಾರ್ಬ್ ಲೆವೆಲ್ಸ್ನಲ್ಲಿದೆ, ಎಲ್ಲ ಸರಿಯಾಗಿದೆ, ಮೈಕ್ರೋನ್ಯೂಟ್ರಿಯೆಂಟ್ಸ್, ಮಲ್ಟಿವೈಟಮಿನ್ಸ್ ಕೂಡ ನನ್ನ ಬಾಡಿನಲ್ಲಿ ಹೋಗ್ತಾ ಇದೆ, ಯಾಕೆ ನನಗೆ ಈ ಪ್ರಾಬ್ಲಮು ಅಂತ ನಾನು ಅಂದ್ಕೊಂಡೆ. ಆಮೇಲೆ ಸೈಕ್ಯಾಟ್ರಿಸ್ಟ್ನ ಮೀಟ್ ಆದೆ. ಸೊ ಅಲ್ಲಿ ನಡೆದಂಥ ಕೌನ್ಸಿಲಿಂಗ್ನಲ್ಲಿ ನಾನು ತಿಳ್ಕೊಂಡೆ, ಸುಮಾರು ಒಂದೂವರೆ ಅವರ್ವರೆಗೂ ನಮ್ಮ ಕೌನ್ಸಿಲಿಂಗ್ ನಡೀತಲ್ಲಿ ನಡೆದಾಗ ಅಂದ್ಕೊಂಡೆ, ಇದೇ ಪ್ರಾಬ್ಲಮ್ ನನಗಾಗಿದೆ, ನನ್ನದೆಲ್ಲ ಕರೆಕ್ಟ್ ಇದೆ ನನಗಾಗಿದೆ ಅಂದರೆ, ಇಂಥ ಲಕ್ಷಾಂತರ ನನ್ನ ಸ್ನೇಹಿತರಿದ್ದಾರೆ, ಅವ್ರಿಗೂ ಕೂಡ ಈ ಥರದ ಪ್ರಾಬ್ಲಮ್ ಇದೆ, ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ, ಸೊ ಈ ವಿಡಿಯೋ ಹಾಕಿದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಬಂತು. ಸೊ ಅದಕ್ಕೆ ನಾನು ಇವತ್ತು ಇದನ್ನು ಮಾಡಿದ್ದೀನಿ. ಸೊ ಫಸ್ಟಿಗೆ ಆ್ಯಂಗ್ಸೈಟಿ, ಪ್ಯಾನಿಕ್ ಡಿಸಾರ್ಡರ್, ಆಮೇಲೆ ಡಿಪ್ರೆಷನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಆ್ಯಂಗ್ಸೈಟಿ ಅಂತಂದರೆ ಒಬ್ಬ ಮನುಷ್ಯ ನಾರ್ಮಲ್ ಆಗಿರ್ತಾನೆ, ಅವ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಓಕೆ, ಯಾವುದೇ ಕೆಟ್ಟ ಘಟನೆ ನಡೆದಿರಲ್ಲ, ಅವ್ನು ಲವ್ ಫೇಲ್ಯೂರು ಆಗಿರಲ್ಲ, ಆದರೂ ಕೂಡ ಅವನಿಗೆ ಸಡನ್ನಾಗಿ ಒಂದು ಕ್ಷಣಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲದರಲ್ಲೂ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಪ್ರತಿಯೊಂದರಲ್ಲೂ, ಪ್ರತಿ ಕ್ಷಣಕ್ಕೂ ಅವನು ಡಿಪ್ರೆಷನಲ್ಲಿ ಹೋಗಬೇಕು ಅನ್ನೋ ಥರದಲ್ಲಿ ಅವ್ನು ಬಂದುಬಿಡ್ತಾನೆ, ಸಡನ್ನಾಗಿ ಬರುತ್ತೆ. ಕೆಲವೊಬ್ಬರಿಗೆ ಬಂದು 5 ನಿಮಿಷ ಇರುತ್ತೆ, ಹೋಗಿಬಿಡುತ್ತೆ, ಕೆಲವೊಬ್ಬರಿಗೆ ಹಾಫ್ ಆನ್ ಅವರ್ ಇರುತ್ತೆ, ಹೋಗಿಬಿಡುತ್ತೆ. ಬಟ್ ಕೆಲವೊಬ್ಬರಿಗೆ ಬಂದರೆ 24 ಗಂಟೆ 365 ದಿನವೂ ಇದಿರುತ್ತೆ. ಅಷ್ಟು ಮನುಷ್ಯ ಯಾವ ಮಟ್ಟಕ್ಕೆ ಅಂತಂದರೆ ಸೂಸೈಡ್ ಮಾಡ್ಕೊಂಡ್ಬಿಡಲ್ಲ ಅನ್ನೋ ಮಟ್ಟಕ್ಕೆ ಈ ಕಾಯಿಲೆ ಆ ಮನುಷ್ಯನ ಕೊಲ್ಲುತ್ತೆ. ಇದು ಎಲ್ಲ ಥರದ ಒಂದು ಕಾಯಿಲೆ ಥರ, ಇದೊಂದು ನಾರ್ಮಲ್ ಕಾಯಿಲೆ, ಇದನ್ನು ಕೂಡ ಕ್ಯೂರ್ ಮಾಡ್ಬೋದು. ಪೂರಾ ಡೀಪಾಗಿ, ಡೆಪ್ತಾಗಿ ಇದನ್ನು ಕ್ಯೂರ್ ಮಾಡಿ ಕ್ಲಿಯರಾಗಿ ನಾವು ಮೊದಲಿನ ಥರ ನಾವು ಬದುಕ್ಬೋದು. ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ನಮ್ಮ ಬ್ರೇನಲ್ಲಿ 3 ಕೆಮಿಕಲ್ಸ್ ಇರುತ್ತೆ. ಓಕೆ, ಆ 3 ಕೆಮಿಕಲ್ಸ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಇಂಬ್ಯಾಲೆನ್ಸ್ ಆದರೆ ಈ ಥರದ ಪ್ರಾಬ್ಲಮ್ಸ್ ಆಗುತ್ತೆ. ಆ 3 ಕೆಮಿಕಲ್ ಯಾವುದು, ಒಂದೊಂದು ಕೆಮಿಕಲ್ ಯಾವ ಥರ ಯೂಸ್ ಆಗುತ್ತೆ, ಅದನ್ನು ಕಡಿಮೆ ಯಾಕಾಗುತ್ತೆ, ಜಾಸ್ತಿ ಯಾವ ಥರ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡಾಕ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಂಡಿರಿ. ಸೊ ವಿತಿನ್ 1-2 ಡೇಸಲ್ಲಿ ಅದನ್ನು ತಿರ್ಗಾ ನಾನು ಹಾಕ್ತೀನಿ. ಈ ಕೆಮಿಕಲ್ ಬಗ್ಗೆ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ. ಬಿಕಾಸ್ ಒಬ್ಬ ನೋಡಿ, ನನ್ನ ಹೆಲ್ತ್ ಚೆನ್ನಾಗಿದೆ, ನನ್ನ ಡಯಟ್ ಚೆನ್ನಾಗಿತ್ತು, ಎಲ್ಲ ನ್ಯೂಟ್ರಿಷನ್ ಕರೆಕ್ಟಾಗಿತ್ತು, ನನಗೆ ಆಗಿದೆ ಅಂದಮೇಲೆ ಕಾಮನಾಗಿ ಯಾರಿಗಾದರೂ ಹಾಗೆ ಆಗ್ಬೋದು, ಡಿಪ್ರೆಷನ್ ಇದ್ದಾಗ ಕೂಡ ಇದು ಆಗ್ಬೋದು. ಸೊ ಕೆಮಿಕಲ್ ಬಗ್ಗೆ ತಿಳ್ಕೊಂಡಿದ್ರೆ ನಿಮ್ಮನ್ನು ನೀವು ಕ್ಯೂರ್ ಮಾಡ್ಕೋಬೋದು. ಯಾವ ತುಂಬ ದುಡ್ಡು ಕೊಟ್ಟು ಎಲ್ಲ ಹಾಳು ಮಾಡಿಕೊಂಡು ಕೊನೆಗೆ ಆ ರಿಸಲ್ಟು, ಸಣ್ಣ ರಿಸಲ್ಟ್ ಬಗ್ಗೆ ಇಷ್ಟೆಲ್ಲ ದುಡ್ಡು ಯಾಕೆ ಹಾಳು ಮಾಡ್ಕೊಂಡೆ ಅನ್ನೋ ಒಂದು ಕೀಳು ಭಾವನೆ ನಿಮ್ಮಲ್ಲಿ ಬರಲ್ಲ, ದುಡ್ಡು ಕೂಡ ವೇಸ್ಟ್ ಆಗಲ್ಲ. ಓಕೆ, ಸೆಕೆಂಡ್ ಥಿಂಗ್ ಏನಾಗುತ್ತಂದರೆ ಪ್ಯಾನಿಕ್ ಡಿಸಾರ್ಡರ್, ಪ್ಯಾನಿಕ್ ನೈಟ್ ಮಲಗಿದಾಗ ನಿದ್ದೆ ಬರಲ್ಲ, ಸಂಪೂರ್ಣವಾಗಿ ನಿದ್ದೆ ಬರಲ್ಲ. ಇದಕ್ಕೆ ಏಜ್ ಕೂಡ ಲಿಮಿಟ್ ಇಲ್ಲ. ಇದಕ್ಕೆ ಒಬ್ಬ ಚಿಕ್ಕ ಮಗು ಅಂತಂದರೆ ಆಲ್ಮೋಸ್ಟ್ ಒಂದು 8-10 ವರ್ಷದಿಂದ ಸ್ವಲ್ಪ ತಿಳುವಳಿಕೆ ಬರೋರಿಗೆ ಸ್ಟಾರ್ಟ್ ಆದರೆ ಕೊನೆವರೆಗೂ ಮುದುಕಾಗೋವರೆಗೂ ಇದು ಕಾಯಿಲೆ ಕಾಡುತ್ತೆ. ಸ್ವಲ್ಪ ತಿಳುವಳಿಕೆ ಬಂದರೂ ಕೂಡ ಸಾಕು. ಓಕೆ, ಎರಡನೇ ಸಿಂಪ್ಟಮ್ಸ್ ಏನಂತಂದ್ರೆ ಇದ್ರದ್ದು, ರಾತ್ರಿ ಮಲಗಿದಾಗ ನಿದ್ದೆ ಹತ್ತಲ್ಲ, ಸಡನ್ನಾಗಿ ಎಚ್ಚರಾಗುತ್ತೆ, ಸ್ವಲ್ಪ ಚೆಸ್ಟಲ್ಲಿ ಪೇನ್ ಬರುತ್ತೆ, ಅವನು ಬೆವರಕ್ಕೆ ಸ್ಟಾರ್ಟ್ ಆಗ್ತಾನೆ. ಓಕೆ, ಸೊ ಆ ವ್ಯಕ್ತಿ ಫಸ್ಟ್ಗೆ ತಿಳ್ಕೊಂಡಿರ್ತಾನೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಚೆಸ್ಟಲ್ಲಿ ಪೇನ್ ಬರುತ್ತೆ, ಬೆವರು ಬರಕ್ಕೆ ಸ್ಟಾರ್ಟ್ ಆದರೆ ನಾರ್ಮಲಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಆ ರೇಂಜಲ್ಲಿ ಅವನು ಸಡನ್ನಾಗಿ ಪ್ಯಾನಿಕ್ ಆಗ್ತಾನೆ, ಇವ್ ನನಗೆ ಚೆಸ್ಟ್ ಪೇನ್ ಆಗ್ತಿದೆ, ನನಗೆ ಬೆವರು ಬರ್ತಾನೆ, ಸ್ವೆಟಿಂಗ್ ಆಗ್ತಾ ಇದ್ದೀನಿ, ಹಾರ್ಟ್ ಅಟ್ಯಾಕ್ ಆಯಿತು, ನನಗೆ ಇಲ್ಲಿ ನೋಡಿದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ, ನನಗೆ ಹಾಸ್ಪಿಟ್ಲ್ ಕರ್ಕೊಂಡೋಗೋವರೆಗೆ ನಾನು ಸತ್ತೋಗ್ಬಿಟ್ರೆ ಏನು ಮಾಡಲಿ, ನಮ್ಮನೇಲಿ ನೋಡಿದರೆ ಯಾರೂ ಇಲ್ಲ, ನಾನು ದುಡಿಯೋಕ್ಕಂತ ಹೊರಗಡೆ ಬಂದಿದ್ದೀನಿ, ನಾನು ರೂಮಲ್ಲಿ ಒಬ್ಬನೇ ಇದ್ದೀನಿ ಅನ್ನೋ ಥರದ್ದು ಎಷ್ಟೋ ಜನ ಇರ್ತಾರೆ. ಸೊ ಈ ಥರಕ್ಕೆ ಪ್ಯಾನಿಕ್ ಆಗ್ತಾರೆ, ಸಡನ್ನಾಗಿ ಪ್ಯಾನಿಕ್ ಆಗ್ತಾರೆ, ತಲೆ ತಿರುಗಿ ಬೀಳ್ತಕ್ಕಂಥ ಅಷ್ಟು ವಿಚಾರಗಳನ್ನು, ಪ್ರೆಷರ್ನ ಜಾಸ್ತಿ ಮಾಡ್ತಾರೆ, ಅವ್ರ ಹಾರ್ಟ್ ಬಿಟ್ ಅವ್ರಿಗೆ ಕೇಳುತ್ತೆ, ಆ ರೇಂಜ್ಗೆ ಪ್ಯಾನಿಕ್ ಕೂಡ ಆಗ್ತಾರೆ. ಸೊ
ಥರ್ಡ್ ಬಂದುಬಿಟ್ಟು ಇವಾಗ ನಿಮ್ಗೆ ಇಷ್ಟ ಆಗೋರು ನಿಮ್ಮ ಜೊತೆ ಯಾರೋ ಇರ್ತಾರೆ, ಅವ್ರು ಬರ್ತೀನಿ ಅಂತ ಕಾಲ್ ಮಾಡ್ತಿರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ, ನೀವು ಕೋಪ ಮಾಡ್ಕೋತಿರ್ತೀರ, ನಿಮಗೆ ಇಂಟ್ರೆಸ್ಟೇ ಹೋಗಿರುತ್ತೆ. ಈವನ್ ನಿಮ್ಮ ವೈಫ್ ಮೇಲೆ ನಿಮ್ಮ ಇಂಟ್ರೆಸ್ಟ್ ಹೋಗಿರುತ್ತೆ, ನಿಮ್ಮ ಹಸ್ಬೆಂಡ್ ಮೇಲೆ ನಿಮ್ಮ ಇಂಟ್ರೆಸ್ಟ್ ಹೋಗಿರುತ್ತೆ, ನಿಮ್ಮ ಲವ್ವರ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಹೋಗಿರುತ್ತೆ, ಪ್ರತಿಯೊಂದು ಕ್ಷಣದಲ್ಲೂ ಕೆಲವೊಂದ್ರ ಮೇಲೂ ಇಂಟ್ರೆಸ್ಟ್ ಹೋಗಿರುತ್ತೆ. ಆ ಥರದ ಒಂದು ಖಾಯಿಲೆ, ಎಂಗ್ಸೈಟಿ, ಈ ಪ್ಯಾನಿಕ್ ಡಿಸಾರ್ಡರು, ಸಣ್ಣ ಪುಟ್ಟ ವಿಚಾರಕ್ಕೆ ಪ್ಯಾನಿಕ್ ಆಗ್ತಕ್ಕಂಥದ್ದು, ತಲೆನೋವು ಬಂದರೆ ಬ್ರೈನ್ ಟ್ಯೂಮರ್ ಆಗುತ್ತೆ ಅನ್ನೋದು, ಗಾಡಿ ಹತ್ತಿ ಹೊಡಿತಾ ಇದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತೀನಿ ಅನ್ನೋದು, ಒಂದು ಬಿಲ್ಡಿಂಗ್ ಮೇಲೆ ಹತ್ತಿದಾಗ ಎಲ್ಲಿ ನಾನು ಬಿದ್ದೋಗ್ಬಿಡ್ತೀನೋ, ನನ್ನ ತಲೆಯಲ್ಲಿ ತಿರುಗೋಗುತ್ತೋ ಅನ್ನೋದು, ಸಣ್ಣ ಪುಟ್ಟ ವಿಷಯಕ್ಕೆ ತುಂಬ ಕೋಪ ಮಾಡ್ಕೊಳ್ಳೋದು, ಇಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಜಾಸ್ತಿ ಆಳವಾಗಿ ತೊಗೊಂಡು ಡಿಪ್ರೆಷನಲ್ಲಿ ಹೋಗೋದು. ಸೊ ಈ ಥರದ್ದೆಲ್ಲ ಆಗುತ್ತೆ ಈ ಕಾಯಿಲೆಯಿಂದ. ಕೆಲವೊಬ್ಬರಿಗೆ ಹಸಿವಾಗಲ್ಲ, ತೂಕ ಕಡಿಮೆ ಆಗ್ತಾ ಬರುತ್ತೆ. ತೂಕ ಅಂತಂದರೆ ನೀವೊಂದು 50 ಕೆಜಿ ಇದ್ದೀರಪ್ಪ, ಇದೆಲ್ಲ ಡಿಪ್ರೆಷನ್ ಆದಮೇಲೆ ನಿಮ್ಗೆ ಯಾರೋ ನೋಡಿದ್ರಲ್ಲ ಹೇಳ್ತಿರ್ತಾರೆ, ಯಾಕೆ ನೀನು ಹಿಂಗಾಗಿದೆಯಾ, ಯಾಕೆ ನೀನು ಇಷ್ಟೊಂದು ತಳ್ಳಗಾಗಿದೆಯಾ, ಊಟ ಮಾಡ್ತಿಲ್ವಾ, ಇಷ್ಟೊಂದು ಸ್ವರ್ಗೋಗಿದೆಯಾ ಅಂತೆಲ್ಲ ಹೇಳ್ತಾರೆ. ಸೊ ಆ ಥರದ್ದೆಲ್ಲ ಆಗುತ್ತೆ. ಗ್ಯಾಸ್ ಆಗುತ್ತೆ ಕೆಲವೊಬ್ರಿಗೆ, ಪಾಪ ತಿಂದಿರೋದೆಲ್ಲ ಜೀರ್ಣ ಆಗಲ್ಲ, ದೂರ ಇರಬೇಕು ಅನಿಸುತ್ತೆ, ರೂಮಲ್ಲಿ ಕದ ಹಾಕ್ಕೊಂಡು ಒಬ್ಬನೇ ಕೂಡಬೇಕು ಅನಿಸುತ್ತೆ, ಅಥವಾ ಯಾವುದೋ ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ಟಿಕೆಟ್ ತೆಗ್ಸಿ 10 ನಿಮಿಷ ಆಗಲ್ಲ, ಎಷ್ಟೋ 500 ರೂಪಾಯಿ ಕೊಟ್ಟು ನೀವು ಟಿಕೆಟ್ ತೆಗ್ಸಿದಾರೆ ಅಂದ್ಕೊಳ್ಳಿ, ಇನ್ನೂ ಒಂದು 5 ನಿಮಿಷನೂ ಹೋಗಿರಲ್ಲ, ನೀವು ಬಸ್ಸಿಂದ ಕೆಳಗಿಳಿತೀರ, ಯಾಕೋ ಆ ಥರ ಭಯ ಅನಿಸ್ತಿರುತ್ತೆ. ಇನ್ನು ಕೆಲವೊಬ್ರಿಗೆ ಯಾವ ಥರ ಆಗುತ್ತಂದರೆ, ಜನಗಳಿದ್ದಲ್ಲಿ ಹೋದರೆ ಎಲ್ಲಿ ಹೊಡೆದು ಬಿಡ್ತಾರೋ, ನಾನು ಎಲ್ಲಿ ಅಂದ್ಬಿಡ್ತಾರೋ, ಏನು ಅಂದ್ಬಿಡ್ತಾರೋ ಅನ್ನೋ ಥರದ ಭಯಗಳಿರುತ್ತೆ. ಆಮೇಲೆ ಇವಾಗ ಏನೋ ಒಂದು ಪೇಮೆಂಟ್ ಆಗಿದೆ, ಅದನ್ನ ಇಟ್ಕೊಂಡು ಹೋಗಬೇಕು, ಅದನ್ನ ಇಟ್ಕೊಂಡು ಹೋಗೋಷ್ಟರಲ್ಲಿ ಯಾರು ಬಂದು ನಾನು ಹೊಡೆದು ತೊಗೊಂಡು ಹೋಗ್ಬಿಡ್ತಾರೋ, ಆ ಥರ. ಇನ್ನು ಕೆಲವೊಬ್ರಿಗೆ ಯಾವ ಥರ ಸಿಂಟಮ್ಸ್ ಅಂದರೆ, ಮಲಗುವಾಗ ಹೋಗಿ ಡೋರ್ ಕೀ ಹಾಕ್ತಾರೆ, ಹಾಗೆ ಬಂದಿರ್ತಾರೆ, ಅದನ್ನು ಎದ್ದವ್ರು 3 ಸಲ ನೋಡ್ತಾರೆ, ಓಕೆ ಕೀ ಹಾಕಿರೋದೇ ನಾನು ಹಾಕಿದ್ನ ಅಂತ ನೋಡ್ತಾರೆ. ಸೊ ಇದು ಕೂಡ ಅದರದೊಂದು ಸಿಂಟಮ್ಸು. ಆಮೇಲೆ ಏನೋ ಒಂದು ಕೆಲಸಗಳಿರುತ್ತೆ, ಅದನ್ನು ಮಾಡಬೇಕು ಅಂದ್ಕೊಂಡಿರ್ತಾರೆ, ಬಟ್ ವಿತಿನ್ ಒಂದು 5 ಮಿನಿಟ್ಸ್ನಲ್ಲಿ ಮರ್ತು ಬಿಡ್ತೀರ, ಅದು ಗೊತ್ತೇ ಆಗಿರಲ್ಲ. ಆಮೇಲೆ ಯಾವುದೋ ಆ ಕೆಲಸದೊಂದು ಕಾರಣ ಗೊತ್ತಾದಾಗ, ಅಯ್ಯೋ ಆ ಕೆಲಸ ನಾನು ಮಾಡಬೇಕಾಗಿತ್ತಲ್ಲ, ಇನ್ನೂ ಮಾಡಿಲ್ವಲ್ಲ, ಈ ಥರದ ಪ್ರಾಬ್ಲಮ್ಸ್ ಆಗುತ್ತೆ. ಫ್ಯಾಮಿಲಿಯಿಂದ ಫೋನ್ ಮಾಡಿದರೆ ಯಾಕೆ ಮಾಡ್ತಾರೆ ಅನ್ನೋ ಕಿರಿಕಿರಿ ಅನಿಸುತ್ತೆ, ಇಷ್ಟಪಡೋರು ನಿಮ್ಮನ್ನ ಕೇರ್ ಮಾಡಿದರೆ ಅದು ನಿಮಗೆ ದ್ವೇಷ ಅಂತ ಕಾಣುತ್ತೆ. ಸೊ ಈ ಥರದ ಸಿಂಟಮ್ಸ್ ಎಲ್ಲ ಬರುತ್ತೆ. ಇಷ್ಟೆಲ್ಲ ಸಿಂಟಮ್ಸ್ ಆಗುವಾಗ ಫಸ್ಟ್ಗೆ ಪ್ಯಾನಿಕ್ ಡಿಸಾರ್ಡರ್, ನೈಟ್ಗೆ ಪಾಪ ಮಲ್ಕೊಂಡಿರ್ತಾರೆ, ಇವಾಗ ಹೇಳಿದ್ನಲ್ಲ ಏನೋ ಸ್ವಲ್ಪ ಚೆಸ್ಟ್ ಪೇನ್ ಆಗ್ತಿದೆ, ಬೆವರು ಬರ್ತದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಏನೋ ಸ್ವಲ್ಪ ತಲೆನೋವು ಆಗ್ತಿದೆ ಅಂದರೆ ಬ್ರೈನ್ ಟ್ಯೂಮರ್ ಆಗ್ತಿದೆ, ಏನೋ ಸ್ವಲ್ಪ ಹೊಟ್ಟೆ ನೋವು ಈ ಕಡೆ ಏನೋ ಪೇನ್ ಆಗ್ತಿದೆ ಅಂತಂದರೆ ನನಗೆ ಕಿಡ್ನಿ ಸ್ಟೋನೇ ಆಯಿತು ಅಥವಾ ಏನು ಲಿವರೇ ಫೇಲ್ ಆಯಿತು ಅನ್ನೋ ರೇಂಜ್ಗೆ ಪಾಪ ಅವ್ರು ಭಯ ಪಟ್ಕೊಂಡು ಕೂತ್ಬಿಡ್ತಾರೆ, ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಆ ಥರದಾದಾಗ ಫಸ್ಟ್ ಥಿಂಗ್ ಏನು ಮಾಡಬೇಕು, ಡೀಪಾಗಿ ಬ್ರೀತ್ ಮಾಡಿ, ಓಕೆ ಒಳಗೆ ಡೀಪಾಗಿ ಬ್ರೀತ್ ತೊಗೊಂಡು 1-2 ಸೆಕೆಂಡ್ ಹೋಲ್ಡ್ ಮಾಡಿ, ಮೂಗಿಂದನೇ ವಾಪಸ್ ಉಸಿರ್ಬೇಡಿ. ಸೊ ಈ ಥರ ಡೀಪ್ ಬ್ರೀತ್ನ ಒಂದು 2-3 to 5 ಮಿನಿಟ್ಸ್ವರೆಗೂ ಮಾಡಿ, ಓಕೆ ತುಂಬ ಕೂಲಾಗಿ ನಿಮಗೆ ರಿಲೀಫ್ ಸಿಗುತ್ತೆ. ಸ್ಪಾಟಾಗಿ ಈ ಥರದ್ದು ಮಾಡಿದಾಗ ತುಂಬ ಕೂಲಾಗಿ ಈಸಿಯಾಗಿ ಒಂದು ರಿಲೀಫ್ ಸಿಗುತ್ತೆ. ಆಮೇಲೆ ನಿಮ್ಮ ಎಡಗೈ ಬೆರಳು, ಕಿರುಬೆರಳು ಇರುತ್ತಲ್ಲ, ಕಿರುಬೆರಳಿನ ಈ ಮೂಲೆ ಭಾಗ, ಈ ಭಾಗದಲ್ಲಿ ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, 1-2 ರಿಂದ 1-5 ನಿಮಿಷವರೆಗೂ ಪ್ರೆಸ್ ಮಾಡಿ. ಮತ್ತೆ ತಿರ್ಗಾ ಬಲಗೈನ ಕಿರುಬೆರಳಿನ ಈ ಭಾಗಕ್ಕೆ, ಈ ಪಾರ್ಟ್ಗೆ ಎಕ್ಸಾಕ್ಟಾಗಿ ನೋಡ್ಕೊಳ್ಳಿ, ಈ ಪಾರ್ಟ್ಗೆ ನೀವು ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ನಿಮಗೆ ಕೂಲಾಗಿ ರಿಲೀಫ್ ಸಿಗುತ್ತೆ, ಪ್ಯಾನಿಕ್ ಆಗಿರೋದು ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಓಕೆ ಇದು ಪ್ಯಾನಿಕ್ ಆದವ್ರಿಗಾಯ್ತು. ಆ್ಯಂಗ್ಸೈಟಿ, ತುಂಬ ಮೂಡ್ ಆಫ್ ಆಗಿರ್ತಾರೆ, ಅವ್ರ ಲೈಫೇ ಬೇಡ ಅನಿಸ್ತಿರುತ್ತೆ, ಅಂಥವ್ರಿಗೆ ಏನು ಮಾಡಬೇಕು, ಸ್ವಲ್ಪ ಏನಿಲ್ಲ ಗಾಯ್ಸ್, ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೋಬೇಕು. ಯಾವ ಥರ ಮಾಡ್ಕೋಬೇಕು, ನಿಮ್ಗೆ ಯಾವುದರಲ್ಲೂ ಮೂಡಿಲ್ಲ ಏನು ಮಾಡಬೇಕು, ಮೂಡ್ ಬರೋ ರೀತಿಯಲ್ಲಿ ನೀವು ಮಾಡ್ಕೋಬೇಕು. ಆಗಲಿಲ್ವಾ ಒಂದು ಟಿಕ್ಟಾಕ್ ವೀಡಿಯೋಸ್ ಮಾಡಿ, ಒಂದು ಬುಕ್ ಓದಿ, ನಿಮ್ಗೆ ಯಾವುದೂ ಆಗ್ತಿಲ್ಲ ಅಂತಂದರೆ 4 ಜನದ ಜೊತೆ ಬೆರೀರಿ, 4 ಜನದ ಜೊತೆ ಬೆರೆಯೋದಾಗಿರ್ಬೋದು, ಅಥವಾ ನಿಮ್ಗೆ ಇಷ್ಟ ಆದ್ರ ಜೊತೆ ಮಾತಾಡೋದಾಗಿರ್ಬೋದು, ಅಥವಾ ಸುಮಾರಿದೆ, ಆ್ಯಂಟಿ ಆ್ಯಂಗ್ಸೈಟಿ ಮ್ಯೂಸಿಕ್ಸ್ ಇದೆ, ಆ್ಯಂಟಿ ಡಿಪ್ರೆಷನ್ ಮ್ಯೂಸಿಕ್ಸ್ ಇದೆ, ನೋಡಿ ತೆಗೀರಿ, ಯೂಟ್ಯೂಬಲ್ಲಿ ಹಾಕ್ಕೊಳ್ಳಿ, ಕಿವೆಲ್ಲ ಆರಾಮ್ ಹಾಕ್ಕೊಂಡು ಕೂಲಾಗಿ ಒಂದು ಕಡೆ ಕೂತ್ಕೊಂಡು ಕೇಳಿ, ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ಎಸ್ಪೆಷಲಿ ಬೆಳಗ್ಗೆ ಸೂರ್ಯೋದಯ ಆಗೋಕ್ಕೂ ಮುಂಚೆ ಟೆರೆಸ್ ಅಥವಾ ಸ್ವಲ್ಪ ಬಿಸಿಲು ಬೀಳೋ ಜಾಗಕ್ಕೆ ಕೂತ್ಕೊಂಡು, ಯಾಕಂದರೆ ಬಿಸಿಲಿನಿಂದ ಜಸ್ಟ್ ವಿಟಮಿನ್ D3 ನಿಮಗೆ ಸಿಗಲ್ಲ, ನಿಮಗೆ ಒಂದು ಕೆಮಿಕಲ್ ಅಂದರೆ ಒಂದು ಎನರ್ಜಿ ಸಿಗುತ್ತೆ, ಅದು ಕೂಡ ನಿಮ್ಮ ಆ್ಯಂಗ್ಸೈಟಿ ಮತ್ತು ನಿಮ್ಮ ಡಿಪ್ರೆಷನ್ನ ದೂರ ಮಾಡುತ್ತೆ. ವಿಡಿಯೋ ಚಿಕ್ಕದಾಗಿರ್ಬೋದು, ನಾನು ಹೇಳ್ತಕ್ಕಂಥ ರೀತಿ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ಇರ್ಬೋದು, ಬಟ್ ಇದರಲ್ಲಿ ಸಿಗ್ತಕ್ಕಂಥ ಮಾಹಿತಿ ಇದೆಯಲ್ಲ, ಇದೆಲ್ಲೂ ಸಿಗಲ್ಲ. ಬಿಕಾಸ್ ಈ ಮಾಹಿತಿ ಎಂತೆಂಥವ್ರ ಲೈಫ್ನ ಚೇಂಜ್ ಮಾಡಿಬಿಡ್ಬೋದು. ಇವಾಗ ನನ್ನ ಲೈಫೇ ನಾನೇ ಹೇಳ್ತಿದ್ದೇನಲ್ಲ, ಜಸ್ಟ್ ಒಂದು 1 ಅವರ್ ಅವ್ರ ಜೊತೆ ಮಾಡಿರ್ತಕ್ಕಂಥ ಕೌನ್ಸಿಲಿಂಗು ಲೈಫ್ನ ಟರ್ನ್ ಮಾಡೋ ರೇಂಜಿಗೆ ತೊಗೊಂಬಂತು. ಸೊ ಈ ವಿಡಿಯೋ ಕೂಡ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಸುಮಾರು ಜನ ನೋಡ್ಕೊಂಡಿರ್ತಾರೆ, ಸೈಕ್ಯಾಟ್ರಿಸ್ಗೆಲ್ಲ ಮೀಟ್ ಆಗಿರ್ತಾರಪ್ಪ, ಓಕೆ ಎಲ್ಲೋ ದುಡಿಯಾಗಿ ಬಂದಿರ್ತಾರೆ, ಪಾಪ ತಿಂಗಳಿಗೆ ಒಂದು 8-9 ಸಾವಿರ ಸ್ಯಾಲ್ರಿ ಇರುತ್ತೆ, ರೂಮಿನ ಬಾಡಿಗೆ ಕಟ್ಟಿ ಊಟ ಕಟ್ಟಿ ಮಾಡಿಕೊಂಡು ಮಾಡೋದೇ ಸಾಕಾಗಿರುತ್ತೆ. ಇನ್ನು ಇಂಥ ತೊಂದರೆಗಳೆಲ್ಲ ತೋರಿಸ್ಬೇಕು, ಸೈಕ್ಯಾಟ್ರಿಸ್ಟ್ ಹೋಗ್ಬೇಕಂತಂದರೆ 1000 ಗಟ್ಟಲೆ ಖರ್ಚಾಗುತ್ತಂತ ಪಾಪ ಹೋಗಿರೋದೇ ಇಲ್ಲ, ಅಂಥವ್ರಿಗೆಲ್ಲ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ.
ಸೊ ಆ ಥರದವ್ರು ನೋಡಿ, ಆ ಥರದೆಲ್ಲ ಮ್ಯೂಸಿಕ್ ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಕೂಡಿ ಎಕ್ಸಸೈಸ್ ಬೆಸ್ಟ್ ಇದಕ್ಕೆ ರಿಸಲ್ಟ್ ಅಂದರೆ ಎಕ್ಸಸೈಸ್. ಇವಾಗ ನಂದು ಕೂಡ ಹಾಗೆ ಆಗಿದ್ದು, ಇವಾಗ ನಾನು ತುಂಬ ಡೀಪಾಗಿ ಹೋಗ್ಬಿಡ್ತಿದ್ದೆ, ಬಟ್ ಏನಕ್ಕೆ ಇನ್ನೂ ಉಳಿದಿದ್ದೀನಿ, ಒಂದು ತಿಂಗಳಲ್ಲೇ ನಾನು ಕ್ಯೂರ್ ಆದೆ ಅಂದರೆ ನಾನು ಎಕ್ಸಸೈಸ್ ಇಷ್ಟು ದಿನ ಅಂತ ಮಾಡ್ಕೊಂಡು ಬಂದಿದ್ದೆ. ಸೊ ನಾರ್ಮಲ್ ಆಗಿ ನಿಮಗೆ ಒಂದು ಸ್ಮಾಲಾಗಿ ಜಾಗಿಂಗ್ ಹೋಗಿ ಬನ್ನಿ, ಆಗಲ್ವಾ? ಯೋಗಾಸನ ಮಾಡಿ ಮನೇಲಿ, ಪ್ರಾಣಾಯಾಮ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಎಷ್ಟೋ ನಿಮ್ಗೆ ಹೆಲ್ಪ್ ಆಗುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ. ತಣ್ಣೀರು ಸ್ನಾನ ಮಾಡಬೇಕು ಗಾಯ್ಸ್, ತಣ್ಣೀರು ಸ್ನಾನ ಮಾಡೋದ್ರಿಂದ ಕೆಲವೊಂದು ಹಾರ್ಮೋನ್ಗಳು, ಎನರ್ಜಿ ನಿಮಗೆ ಸಿಗುತ್ತೆ, ಪಾಸಿಟಿವ್ ವೈಬ್ಸ್ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ತಣ್ಣೀರು ಸ್ನಾನ ಮಾಡೋದ್ರಿಂದ. ನಿಮಗೆ ಮನಸ್ಸು ಶಾಂತಿ ಬೇಕು ಅಂತಂದರೆ ವಾರದಲ್ಲಿ ಒಂದು ಉಪವಾಸ ಮತ್ತು ದೇವಸ್ಥಾನಕ್ಕೆ ಹೋಗೋದನ್ನು ರೂಢಿ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಯಾಕೋ ನಿದ್ದೆ ಬರ್ತಿಲ್ಲ, ಇಷ್ಟೆಲ್ಲ ಎಕ್ಸಸೈಸ್ ಮಾಡಿದರೂ ಕೂಡ ಯಾಕೋ ನಾನು ಡಿಪ್ರೆಷನಿಂದ ಹೊರಗೆ ಬರ್ತಾ ಇಲ್ಲ, ಇಷ್ಟೆಲ್ಲ ಮಾಡಿದರೂ ಕೂಡ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಜೀವನದಲ್ಲಿ, ನನಗೆ ಯಾರೂ ಬೇಡ ಹೆಂಗೂ ಬೇಡ ಅನ್ನೋರು ಯಾರಾದರೂ ಇದ್ದರೆ, ನಿಮ್ಮ ಸಮೀಪದ ಒಂದು ಯಾವುದಾದ್ರೂ MBBS ಕಲ್ತಕ್ಕಂಥ ಡಾಕ್ಟ್ರ್ ಹತ್ರ ಹೋದರೂ ಕೂಡ ನೀವು ಪರವಾಗಿಲ್ಲ. ಏನಪ್ಪ ಹಬ್ಬಬ್ಬ ಅಂದರೆ 100 ರೂಪಾಯಿ ಖರ್ಚಾಗುತ್ತೆ, ಅವ್ರು ನಿಮಗೆ ಇಟಿಸಪ್ 0.5 ಒಂದು ಕ್ಯಾಪ್ಸ್ ಇಲ್ಲಿ ಟ್ಯಾಬ್ಲೆಟ್ ಕೊಡ್ತಾರೆ, ಇದು ನಿದ್ದೆಗೋಸ್ಕರ ಕೊಡ್ತಾರೆ, ಬಟ್ ಇದು ಆ್ಯಂಟಿ ಡಿಪ್ರೆಷನ್ ಆಗಿ ಕೂಡ ನಿಮ್ಗೆ ವರ್ಕ್ ಮಾಡುತ್ತೆ. ನಿಮ್ಮ ಬ್ರೇನಲ್ಲಿ ನಡೀತಕ್ಕಂಥ ನರ್ವ್ ಸಿಸ್ಟಮ್ನ ಅದು ಕೂಲ್ ಮಾಡುತ್ತೆ, ನಿಮ್ಮ ಬ್ರೇನ್ ಜಾಸ್ತಿ ಎಂಗ್ಸೈಟಿ ಒಳಗೆ ಪ್ಯಾನಿಕ್ ಡಿಸಾರ್ಡರ್ ಆಗೋದನ್ನು ತಡೆಯುತ್ತೆ, ಜಾಸ್ತಿ ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅಲ್ಲಿ ನರ್ವ್ಸ್ನ ಅದು ಕಂಟ್ರೋಲ್ ಮಾಡುತ್ತೆ, ಸಿಸ್ಟಮ್ನ ಡೌನ್ ಮಾಡುತ್ತೆ, ಆವಾಗ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಜಾಸ್ತಿಯಾಗಿ ಅಡಿಟ್ ಆಗೋಕ್ಕೆ ಹೋಗ್ಬಿಡಿ, ಸ್ವಲ್ಪ ದಿನ ಅಷ್ಟೇ, ಒಂದು ಸ್ವಲ್ಪ ದಿನ, ಒಂದು ವೀಕ್, ಒಂದು 15 ಡೇಸ್ನಲ್ಲಿ ನಿಮ್ಮ ಬ್ರೈನ್ ಆಲ್ಮೋಸ್ಟ್ ನಿಮ್ಮ ಕಂಟ್ರೋಲಿಗೆ ಬಂದಿರುತ್ತೆ. ಸೊ ಆವಾಗ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಬೆಳಗ್ಗೆ ನಿಮ್ಮ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಯೂಟ್ಯೂಬ್ನಲ್ಲಿ ತಗೊಳ್ಳಿ, ಆ್ಯಂಟಿ ಪ್ಯಾನಿಕ್ ಮ್ಯೂಸಿಕ್ಸ್ನೆಲ್ಲ ತೆಗೆದು ಕಿವಿಯಲ್ಲಿ ಹಾಕ್ಕೊಂಡು ಕೂಲಾಗಿ ಕೇಳ್ತಾ, ಅಥವಾ ನಿಮ್ಗೆ ಸೈಲೆಂಟ್ ಆಗಿರೋ ಒಂದು ಮೈಲ್ಡ್ ಆಗಿರೋ ಒಂದು ಯಾವುದೋ ಮ್ಯೂಸಿಕ್ ಹಾಕ್ಕೊಂಡು ಕೇಳ್ಕೊಳ್ಳಿ. ಇಲ್ಲ ನಿಮಗೆ ಜಾಸ್ತಿ ನಿಮಗೆ ತಲೆ ಕೆಡುತ್ತೆ ಅಂದರೆ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಎದ್ದು, ಎಕ್ಸಸೈಸ್ ವರ್ಕೌಟ್ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ಮಾಡ್ಕೊಳ್ಳಿ, ಜಿಮ್ಗೆ ಹೋಗೋರು ಜಿಮ್ಗೆ ಹೋಗಿ, ಒಂದು ಒಳ್ಳೆ ಹೆಲ್ದಿ ಡಯಟ್ ಇಟ್ಕೊಳ್ಳಿ, ಸೊ ಈ ಡಿಸಾರ್ಡ್ರಿಂದ ಹೊರಗೆ ಬರ್ಬೋದು. ಇಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನು ನಾವು ಮನಸ್ಸಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಬೆಳೆಸ್ಕೊಂಡು ಹೊರಟ್ರೆ ಇದು ಯಾವ ಮಟ್ಟಕ್ಕೆ ಹೋಗಿತ್ತಂದರೆ ಜೀವನದಲ್ಲಿ ಯಾವುದು ಬೇಡ ಏನೂ ಬೇಡ ಸತ್ತೋಗ್ಬಿಡ್ಬೇಕು ಅನ್ನೋ ರೇಂಜ್ಗೂ ಕೂಡ ಹೋಗುತ್ತೆ. ನಮ್ಮನ್ನು ನಂಬಿ ಒಂದು ಫ್ಯಾಮಿಲಿ ಇರುತ್ತೆ, ಅಕ್ಕ ತಂಗಿ, ಒಬ್ಬ ಲವರ್ ಅಂತ ಇರ್ತಾಳೆ, ಒಬ್ಬ ಹೆಂಡತಿ ಅಂತಿರ್ತಾಳೆ, ಒಂದು ಮಗು ಅಂತಿರುತ್ತೆ, ತಂಗಿ ತಮ್ಮ ಅಂತಿರ್ತಾರೆ, ನಮ್ಮ ಮೇಲೆ ಜೀವ ಇಟ್ಕೊಂಡು ಅವ್ರು ಪ್ರಾಣ ಇಟ್ಕೊಂಡು ಅವ್ರು ಬದುಕ್ತಾ ಇರ್ತಾರೆ. ಸೊ ಅಂತರವಾಗಿ ನಾವು ಚೇಂಜ್ ಆಗಲೇಬೇಕು, ಇದು ಏನು ದೊಡ್ಡ ಕಾಯಿಲೆ ಅಲ್ಲ ಗಾಯ್ಸ್, ಎಲ್ಲ ನಮ್ಮ ಬ್ರೇನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕಂಟ್ರೋಲ್ ಆಗಲ್ಲ, ಯಾಕೆ ಕಂಟ್ರೋಲ್ ಆಗಲ್ಲ, ಆ 3 ಕೆಮಿಕಲ್ಸ್ನ ಹಿಂದೆ ಮುಂದೆ ಆದರೆ ಕಂಟ್ರೋಲ್ ಆಗಲ್ಲ. ಆ 3 ಕೆಮಿಕಲ್ಸ್ ಯಾವುದು, ಯಾಕೆ ಕಡಿಮೆ ಆಗುತ್ತೆ, ಜಾಸ್ತಿ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ನಿಮಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.